ಕ್ವಶನ್ ಇಂಟೆನ್ಷನ್ ಹೇಳಿ ಸರ್. ಏನಿಲ್ಲ ಸರ್, ಇವಾಗ ನಿಮ್ಮ ಜೊತೆ ಬಂದಿರೋದು ಒಂದು ಕ್ಯೂರಿಯಾಸಿಟಿ. ಪರ್ಟಿಕ್ಯುಲರ್ ಏನಾದ್ರು ಪ್ಲಾನ್ ಆಗಿತ್ತಾ ಇವತ್ತು ಮಾತ್ರ? ಏನಂದ್ರೆ ಅದು ನಿಮ್ಮ ತಲೆಯಲ್ಲಿ ನೀವು ಬಿಟ್ಕೊಂಡಿರೋ, ಪರ್ಸನಲ್ ಆಗಿ ನೀವು ಬಿಟ್ಕೊಂಡಿರೋ ಹುಡ. ಅದು ಅವ್ರು ಅಲ್ಲಿದ್ರು, ನನಗೆ ಇವರು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆಯಿಂದ ಪರಿಚಯ ರೀ. ನಿಮಗೆ ಅದೇನೋ, ನಿಮಗೇನೋ ಕ್ಯೂರಿಯಾಸಿಟಿ ಇದೆ, ಅದು ಲಿಂಕ್ ಕೊಡಬೇಕು ಅಂತ. ಎಲ್ಲಿದ್ದೀನಿ ಸರ್ ನಾನು? ಒಂದ್ ನಿಮಿಷ ಸರ್, ನಿಮ್ ಮನೆಯಿಂದ ಹೊರಡ್ಬೇಕಾದ್ರೆ ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಬಂದ್ರೆ. ಸರ್, ವಾಟ್ ಯು ವಾಂಟ್ ಮೀ ಟು ಸೇ? ಆ ಕ್ವಶನ್ ನನಗೆ ಕೇಳಿ ಅಲ್ಲ. ನೀವು ತಪ್ಪು ಮಾಡ್ತಾ ಇರೋದು ಏನಂದ್ರೆ, ಇವರೊಟ್ಟಿಗೆ ಕಾಣಿಸ್ಕೊಂತ ಇದ್ರೆ ಇವ್ರು ನಂಗೆ ತುಂಬ ಹಳೆ ಪರಿಚಯ. ಅಂದ್ರೆ ಇವ್ರು ಮಾಡಿರೋ ಒಳ್ಳೇದು ಕೆಟ್ಟದ್ರಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿದ್ದೀನಿ ನಾನು. ಇಟ್ಸ್ ಹೀಸ್ ಇಂಟೆನ್ಷನ್, ಹೀಸ್ ಸಮಥಿಂಗ್ ಡಿಸಿಷನ್ ವಿಚ್ ಐ ಗಾಟ್ ನಥಿಂಗ್ ಟು ಡೂ. ಅಂಡ್ ಹೀಸ್ ಹಾಂ, ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ಸಿಚುಯೇಷನ್ ಅಲ್ಲಿ ಇದು ಸುದೀಪ್ ಅವರು ಕೇಳಿದಾಗ ಎಲ್ಲಿದ್ದೀವಿ? ಇದೊಂದು ಸ್ಪಿರಿಚುವಲ್ ಪ್ಲೇಸ್, ಇದು ಮಾತಾಡ್ತಿದ್ದೆ ಆಧ್ಯಾತ್ಮಿಕವಾದ ಒಂದು ಸ್ಥಳ, ಇದು ಒಂದು 100 ವರ್ಷದ ಹಿನ್ನೆಲೆ ಇರೋ ಸ್ಥಳ, ಯಾವುದೇ ಒಂದು ಜಾತ್ಯಾತೀತವಾಗಿ ಇರುವಂತ ಒಂದು ಸ್ಥಳದಲ್ಲಿ ಹಲವಾರು ಅನ್ನದಾಸೋಹ ಅಕ್ಷರ ದಾಸೋಹ ಮಾಡಿರುವಂತ ಸ್ಥಳ ಇದು. ಅಂತ ಸ್ಥಳದಲ್ಲಿ ಇವರು ಹುಟ್ಟಬ್ಬ ಆಚರಿಸ್ಕೊಂತಾ ಇರೋದು, ನಾವೆಲ್ಲ ಅದಕ್ಕೆ ವೆಲ್ಕಮ್ ಮಾಡಬೇಕು, ವಿಶ್ ಮಾಡಬೇಕು. ಆಮೇಲೆ ಇದೊಂದು ಅದ್ಭುತವಾದ ಒಂದು ಗಳಿಗೆ ಅಂತ ಹೇಳ್ಬೋದು. ಕ್ವಶನ್ ಇಂಟೆನ್ಷನ್ ಹೇಳಿ ಸರ್. ಏನಿಲ್ಲ ಸರ್, ನಿಮ್ಮ ಜೊತೆ ಬಂದಿರೋದು ಒಂದು ಕ್ಯೂರಿಯಾಸಿಟಿ. ಪರ್ಟಿಕ್ಯುಲರ್ ಏನಾದ್ರು ಪ್ಲಾನ್ ಆಗಿತ್ತಾ ಇವತ್ತು ಮಾತ್ರ? ಏನಂದ್ರೆ ಅದು ನಿಮ್ಮ ತಲೆಯಲ್ಲಿ ನೀವು ಬಿಟ್ಕೊಂಡಿರೋ, ಪರ್ಸನಲ್ ಆಗಿ ನೀವು ಬಿಟ್ಕೊಂಡಿರೋ ಹುಡ. ಅದು ಅವ್ರು ಅಲ್ಲಿದ್ರು, ನನಗೆ ಇವರು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆಯಿಂದ ಪರಿಚಯ ರೀ. ನಿಮಗೆ ಅದೇನೋ, ನಿಮಗೇನೋ ಕ್ಯೂರಿಯಾಸಿಟಿ ಇದೆ, ಅದು ಲಿಂಕ್ ಕೊಡಬೇಕು ಅಂತ. ಎಲ್ಲಿದ್ದೀನಿ ಸರ್ ನಾನು? ಒಂದ್ ನಿಮಿಷ ಸರ್, ನಿಮ್ ಮನೆಯಿಂದ ಹೊರಡ್ಬೇಕಾದ್ರೆ ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಬಂದ್ರೆ. ಸರ್, ವಾಟ್ ಯು ವಾಂಟ್ ಮೀ ಟು ಸೇ? ಆ ಕ್ವಶನ್ ನನಗೆ ಕೇಳಿ ಅಲ್ಲ. ನೀವು ತಪ್ಪು ಮಾಡ್ತಾ ಇರೋದು ಏನಂದ್ರೆ, ಇವರೊಟ್ಟಿಗೆ ಕಾಣಿಸ್ಕೊಂತ ಇದ್ರೆ ಇವ್ರು ನಂಗೆ ತುಂಬ ಹಳೆ ಪರಿಚಯ. ಅಂದ್ರೆ ಇವ್ರು ಮಾಡಿರೋ ಒಳ್ಳೇದು ಕೆಟ್ಟದ್ರಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿದ್ದೀನಿ ನಾನು. ಇಟ್ಸ್ ಹೀಸ್ ಇಂಟೆನ್ಷನ್, ಹೀಸ್ ಸಮಥಿಂಗ್ ಡಿಸಿಷನ್ ವಿಚ್ ಐ ಗಾಟ್ ನಥಿಂಗ್ ಟು ಡೂ. ಅಂಡ್ ಹೀಸ್ ಹಾಂ, ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ಸಿಚುಯೇಷನ್ ಅಲ್ಲಿ ಇದು ಸುದೀಪ್ ಅವರು ಕೇಳಿದಾಗ ಎಲ್ಲಿದ್ದೀವಿ? ಇದೊಂದು ಸ್ಪಿರಿಚುವಲ್ ಪ್ಲೇಸ್, ಇದು ಮಾತಾಡ್ತಿದ್ದೆ ಆಧ್ಯಾತ್ಮಿಕವಾದ ಒಂದು ಸ್ಥಳ, ಇದು ಒಂದು 100 ವರ್ಷದ ಹಿನ್ನೆಲೆ ಇರೋ ಸ್ಥಳ, ಯಾವುದೇ ಒಂದು ಜಾತ್ಯಾತೀತವಾಗಿ ಇರುವಂತ ಒಂದು ಸ್ಥಳದಲ್ಲಿ ಹಲವಾರು ಅನ್ನದಾಸೋಹ ಅಕ್ಷರ ದಾಸೋಹ ಮಾಡಿರುವಂತ ಸ್ಥಳ ಇದು. ಅಂತ ಸ್ಥಳದಲ್ಲಿ ಇವರು ಹುಟ್ಟಬ್ಬ ಆಚರಿಸ್ಕೊಂತಾ ಇರೋದು, ನಾವೆಲ್ಲ ಅದಕ್ಕೆ ವೆಲ್ಕಮ್ ಮಾಡಬೇಕು, ವಿಶ್ ಮಾಡಬೇಕು. ಆಮೇಲೆ ಇದೊಂದು ಅದ್ಭುತವಾದ ಒಂದು ಗಳಿಗೆ ಅಂತ ಹೇಳ್ಬೋದು.